ಉಪಚುನಾವಣೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗ್ಬೇಕು ಅಂತ ನಾವು ಆ ತಾಯಿಯಲ್ಲಿ ಕೇಳ್ಕೊಂಡಿದ್ದೀವಿ. ಆ ತಾಯಿ ಖಂಡಿತ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಂತದ್ದು, ಆ ಕೆಂಗಲ್ ಕ್ಷೇತ್ರದಿಂದ ಹಿಂದೆ ಏನು ವಿಧಾನಸೌಧ ಕಟ್ಟಿದಂತ ಕೆಂಗಲ್ ಹನುಮಂತಯ್ಯ ಅವರು ಇಲ್ಲಿಂದನೇ ಗೆದ್ದು ಸಿ ಎಂ ಆಗಿದ್ದಾರೆ. ಇಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಗೆಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಡಿ ಕೆ ಶಿವಕುಮಾರ್ ನಿಂತರೆ ಯಾವ ನಿಕ್ಕಿಲ್ಲ, ಯಾರು ಬಂದು ನಿಂತರೂ ಗೆಲ್ಲಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಮುಂದೆ. ಚನ್ನಪಟ್ಟಣ ತುಂಬ ಪ್ರಬಲವಾದ ಕ್ಷೇತ್ರ, ನಮ್ಮ ಡಿ ಕೆ ಶಿವಕುಮಾರ್ಗೆ ಆ ಶಕ್ತಿ ಇದೆ, ಅವರು ಕನಕಪುರದ ಬಂಡೆ. ಸಿ ಎಂ ಆಗೋಕ್ಕೆ ನಮ್ಮ ಚನ್ನಪಟ್ಟಣದಿಂದನೇ ಗೆದ್ದು ಅವ್ರು ಸಿ ಎಂ ಆಗಬೇಕು. ರಾಮನಗರ ಜಿಲ್ಲೆಯಿಂದ ಯಾರು ನಿಂತ್ಕೊಂಡು ಗೆಲ್ತಾರೆ ಅವರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಸರ್. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮುಂದಿನದೆಲ್ಲ ನಂದು ರಾಜಕೀಯ ಇಷ್ಟಾರ್ಥ ಏನಿದೆ ಅದೆಲ್ಲ ನೆರವೇರಿಸಲಿ ತಾಯಿ ಅಂತ ಬೇಡ್ಕೊಂಡಿದ್ದಾರೆ. ಖಂಡಿತ ಆಯ್ತಾರೆ ಸರ್, ಆ ತಾಯಿ ಚಾಮುಂಡೇಶ್ವರಿ ಮುಂದೆ ನಿಂತಿದ್ದೀನಿ, ಹಾಗೆ ಆಯ್ತಾರೆ. ಆ ಚಾಮುಂಡೇಶ್ವರಿ ಈಡೇರಿಸ್ತಾಳೆ ಸರ್. ಡಿ ಕೆ ಶಿವಕುಮಾರ್ ಇವತ್ತು ಬಂದಿರೋದು, ನೆಕ್ಸ್ಟು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಮತ್ತೆ ಈಗ ಚನ್ನಪಟ್ಟಣಕ್ಕೆ ಉಪಚುನಾವಣೆ ಬರ್ತಾ ಇದೆ, ಆ ಉಪಚುನಾವಣೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗಬೇಕು ಅಂತ ನಾವು ಆ ತಾಯಿಯಲ್ಲಿ ಕೇಳ್ಕೊಂಡಿದ್ದೀವಿ. ಆ ತಾಯಿ ಖಂಡಿತ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಇಲ್ಲೊಂದು ನಮ್ಮ ಚನ್ನಪಟ್ಟಣ ತುಂಬ ಪ್ರಬಲವಾದ ಕ್ಷೇತ್ರ, ಬೇರೆ ಯಾರಾದ್ರೂ ಅಷ್ಟು ಗೆಲ್ಲಕ್ಕಾಗಲ್ಲ. ನಮ್ಮ ಡಿ ಕೆ ಶಿವಕುಮಾರ್ಗೆ ಆ ಶಕ್ತಿ ಇದೆ, ಅವರು ಕನಕಪುರದ ಬಂಡೆ, ಆ ಬಂಡೆ ಎಲ್ಲೋದ್ರೂ ಇತ್ರಿಂದ ನೋಡ್ತಿದ್ದಾರೆ. ಹಂಗಾಗಿ ನಮ್ಗೆ ಅವರೇ ಅಭ್ಯರ್ಥಿಯಾಗಿ ಬರಬೇಕು. ಅವರು ಈಗಾಗಲೇ ಇದೆ, ಬಟ್ ಈಗಾಗಲೇ ಮುಖ್ಯಮಂತ್ರಿ ಆಗಿರೋರೆಲ್ಲ ನಮ್ಮ ರಾಮನಗರ ಈಗ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ನಮ್ಮ ಚನ್ನಪಟ್ಟಣದಲ್ಲೇ ಗೆದ್ದು ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಈಗ ಅವರು ನಮ್ಮ ಚನ್ನಪಟ್ಟಣನ ತ್ಯಜಿಸಿ ಮಂಡ್ಯಕ್ಕೆ ಹೋಗಿದ್ದಾರೆ. ಹಂಗಾಗಿ ನಮಗೆ ಇಲ್ಲಿ ಒಬ್ಬರು ನಾಯಕರು ಬೇಕು. ನಮ್ಗೆ ಡಿ ಕೆ ಶಿವಕುಮಾರ್ ಈ ಕ್ಷೇತ್ರಕ್ಕೆ ಬರಲೇಬೇಕು. ಸಿ ಎಂ ಆಯ್ತಾರೆ. ಹೌದು, ಇದು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಂಥದ್ದು. ಆ ಕೆಂಗಲ್ ಕ್ಷೇತ್ರದಿಂದ ಹಿಂದೆ ಏನು ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯ ಅವರು ಇಲ್ಲಿಂದನೇ ಗೆದ್ದು ಸಿ ಎಂ ಆಗಿದ್ದಾರೆ. ಇಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಗೆಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಂಬಿಕೆ ಖಂಡಿತ ಇದೆ. ಹಿಂದೆ ಎಲ್ಲ ನಡೆದಿದೆ, ಅದಕ್ಕೆ ಅವರು ಸಿ ಎಂ ಆಗಲೇಬೇಕು. ನೆಕ್ಸ್ಟ್ ಬರುವಂಥ ಉಪಚುನಾವಣೆಗೆ ಅವರೇ ಸ್ಪರ್ಧಿಸ್ಬೇಕು ಅಂತ ನಮ್ಮ ತಾಲೂಕು ಖಂಡಿತ 100% ಗೆಲ್ತೀವಿ. ಇಲ್ಲ ಆಗಲಿ ಆಗಲಿ ಏನೇ ಮೈತ್ರಿ ಆಗಲಿ, ಈಗ ಏನು ಮೈತ್ರಿ ಆಗಿದ್ರು ಚನ್ನಪಟ್ಟಣದಲ್ಲಿ, ಹಿಂದೆ ಒಂದು ಎಲೆಕ್ಷನ್ನಲ್ಲಿ 15,000 ಆಯಿತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ, ಈಗ 85,000 ಬಂದಿದೆ. ನಮ್ಮ ಗೆಲುವಿಗೆ ಬೇಕಾಗಿರೋದು 10,000-15,000 ಮತಗಳು. ನಮ್ಮ ಡಿ ಕೆ ಶಿವಕುಮಾರ್ ಬಂದು ವಾರಕ್ಕೊಂದು ಸರಿ ಕ್ಷೇತ್ರ ಸಂಪರ್ಕ ಮಾಡಿದ್ರೆ ತಾನೇ ತಾನಾಗಿ ಮತಗಳು ಬರ್ತವೆ. ನಿಲ್ಲಿ ನಿಲ್ಲಿ, ನಮ್ಮ ಡಿ ಕೆ ಶಿವಕುಮಾರ್ ನಿಂತರೆ ಯಾವ ನಿಕ್ಕಿಲ್ಲ, ಯಾರು ಬಂದು ನಿಂತರೂ ಗೆಲ್ಲಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಮುಂದೆ. ಹೌದು, ಏನು ನಮ್ಮ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ, ಆ ಸೋತಿರುವಂಥ ನೋವನ್ನು ಈ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರನ್ನು ಗೆಲ್ಲಿಸಿ ಆ ನೋವನ್ನು ಮರಿತೀವಿ ನಾವು ಖಂಡಿತ. ಯಾವುದು ಸರ್, 15,000 ಇದ್ದಂಥ ಓಟನ್ನು 85,000 ತಗೊಂಡು ಹೋಗಿದ್ದೀವಿ ಸರ್. 1:4 ಮಾಡಿದ್ದೀವಿ, ಇನ್ನೂ ಇನ್ನೊಂದು 10% ಬರಬೇಕು ನೆಕ್ಸ್ಟು ಎಮ್ ಎಲ್ ಎ ಎಲೆಕ್ಷನ್ಗೆ ಅದು ಬರುತ್ತೆ. ಏನು ನಮ್ಮ ಮೂಲ ಕಾಂಗ್ರೆಸ್ಸಿಗರು ಅಲ್ಲಿ ಇಲ್ಲಿ ಚೆದ್ರೋಗಿದ್ದರು, ಅವರೆಲ್ಲ ಮತ್ತೆ ನಮ್ಮ ಸಾಹೇಬರು ಬರ್ತಾರೆ ಅಂದರೆ ಎಲ್ಲ ಒಟ್ಟಾಗಿ ಬರ್ತಾರೆ. ಎಲ್ಲ ಸೇರ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ. ನಮ್ಮ ಡಿ ಕೆ ಸುರೇಶ ಮತ್ತೆ ಏನು ಸೋತಿದ್ದಾರೆ ಆ ಸೋಲನ್ನು ನಮ್ಮ ಶಿವಕುಮಾರ್ ಗೆಲ್ಲಿಸೋದ್ರ ಮೂಲಕ. ಇಲ್ಲ, ಸುರೇಶ್ ಅವ್ರು ಬಂದಿದ್ದಾರೆ, ಅವ್ರು ಬಂದ್ರೂ ಸಂತೋಷ, ಸುರೇಶ್ ಅವ್ರು ಬಂದರೂ ಸಂತೋಷ, ಬಟ್ ಅವರು ನನಗೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಸುರೇಶ್ ಅವರು ನಂಗೆ ಸದ್ಯಕ್ಕೆ ರಾಜಕೀಯ ಬೇಡ, ನನಗೆ ಜನ ವಿಶ್ರಾಂತಿ ಕೊಟ್ಟಿದ್ದಾರೆ, ನಾನೊಂದು 5 ವರ್ಷ ವಿಶ್ರಾಂತಿ ತಗೋತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಡಿ ಕೆ ಶಿವಕುಮಾರ್ ಬರಬೇಕು ಸರ್. ಸಿ ಎಂ ಆಗೋಕ್ಕೆ ನಮ್ಮ ಚನ್ನಪಟ್ಟಣದಿಂದನೇ ಗೆದ್ದು ಅವ್ರು ಸಿ ಎಂ ಆಗಬೇಕು. ಕೆಂಗಲ್ ಆಂಜನೇಯನ ಇತಿಹಾಸ ಅದೇ, ಕೆಂಗಲ್ ಏನು ರಾಮನಗರ ಜಿಲ್ಲೆಯಿಂದ ಯಾರು ನಿಂತ್ಕೊಂಡು ಗೆಲ್ತಾರೆ ಅವರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಸರ್. ಹೌದು, ಅದೃಷ್ಟ ಸರ್. ಹೌದೌದು, ಖಂಡಿತ ಕುಬೇರನ ಮೂಲೆಯಲ್ಲಿದೆ ಸರ್ ನಮ್ಮ ಚನ್ನಪಟ್ಟಣ, ತುಂಬ ಅದೃಷ್ಟ ಇದೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮುಂದಿನದೆಲ್ಲ ನಂದು ರಾಜಕೀಯ ಇಷ್ಟಾರ್ಥ ಏನಿದೆ ಅದೆಲ್ಲ ನೆರವೇರಿಸಲಿ ತಾಯಿ ಅಂತ ಬೇಡ್ಕೊಂಡಿದ್ದಾರೆ. ಬರ್ತಿದ್ದಾರೆ, ಈಗೊಂದು 3 ವರ್ಷದ ಹಿಂದೆ ಬಂದಿದ್ರು ಅವರು, ಇನ್ನೂ ಎಲೆಕ್ಷನ್ ಇದಾಗಿರಲಿಲ್ಲ. 3 ವರ್ಷದಿಂದನು ಬಂದು ಈ ತಾಯಿ ದರ್ಶನ ಮಾಡಿ ಹೋದ್ರು, ಈಗೂ ಮತ್ತೆ ಈ ತಾಯಿ ದರ್ಶನಕ್ಕೆ ಬಂದು. ಹೌದೌದು, ತುಂಬ ಶಕ್ತಿ ಕೇಂದ್ರ ನೋಡಿದ್ರೆ ದಿನ 1,000+ ಭಕ್ತರು ಬಂದು ಹೋಯ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಈಗ ಮೈಸೂರು ಚಾಮುಂಡೇಶ್ವರಿ ಇದೆ ಅದೇ ಥರ ಈ ಕ್ಷೇತ್ರನೂ ಆಗಲಿ ಅಂತ ನಾನು ಆ ತಾಯಿನಲ್ಲಿ ಕೇಳ್ತೀನಿ ಸರ್. ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಏನಿಲ್ಲ ಅಲ್ವಾ, ಇವ್ರಿಗೂ ಒಂದು ಅವಕಾಶ ಕೊಡೋಣ. ಈಗ ನಮ್ಮ ಇವರು 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು, ನೆಕ್ಸ್ಟು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಸರ್. ಹೌದು, ಅವರು ಏನು ಪಕ್ಷದ ರಾಜ್ಯಾಧ್ಯಕ್ಷರಾಗಿ 136 ಕ್ಷೇತ್ರಗಳನ್ನು ಗೆಲ್ಲಿಸಿದ್ದಾರೆ, ಹಂಗಾಗಿ ಅವ್ರಿಗೆ ಅದು ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಏನು ನಮ್ಮ ತಾಲೂಕಿನ ಜನರು ಎಲ್ಲರ ಒಕ್ಕಲ್ಲ ಅಭಿಪ್ರಾಯ ಆಗಿ ಖಂಡಿತ ಆಯ್ತಾರೆ ಸರ್. ಆ ತಾಯಿ ಚಾಮುಂಡೇಶ್ವರಿ ಮುಂದೆ ನಿಂತಿದ್ದೀನಿ, ಹಾಗೆ ಆಯ್ತಾರೆ. ಆ ಚಾಮುಂಡೇಶ್ವರಿ ಈಡೇರಿಸ್ತಾಳೆ ಸರ್.
ಇದು ಮಾನವೀಯ ಸಂದೇಶದ ಜನವಾಹಿನಿ.